ಎಡು ಆಕ್ಟಿವ್ ಏಡ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಒಂದು ಟೂಲ್ನ ಇದು ಕಡೆ ವೀಡಿಯೋ ಯಾಕಂತಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಕ್ಯಾಟೆಗರಿಗಲ್ಲೂ ವಿಡಿಯೋಸ್ನ ಮುಖಾಂತರ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದೀವಿ ಸೊ ಈ ಕಡೆ ವೀಡಿಯೋದಲ್ಲಿ ನಾವು ಕಡೆ ಗೇಮ್ಸ್ ಬರೀ ಇದು ಟೋಟಲಿ ಗೇಮ್ಸ್ ಅಷ್ಟೇ ಸೊ ಫ್ರೀ ಟೈಮ್ ಸಿಕ್ಕಿದಾಗ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ಜಾಸ್ತಿ ತಿಳ್ಕೊಂಡಿದ್ದೀವಿ ಎಲ್ಲಾನು ಕಲ್ತ್ಕೊಂಡಿದ್ದೀವಿ ಅಂತೆಲ್ಲ ಆದಮೇಲೆ ಫ್ರೀ ಟೈಮ್ ಸಿಕ್ಕಿದಾಗ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಬರೀ ಸಬ್ಜೆಕ್ಟ್ಸ್ ಬಗ್ಗೆನೇ ತಿಳ್ಕೊಂಡು ತಿಳ್ಕೊಂಡು ತಲೆ ಬಿಸಿ ಆದಾಗ ಖಂಡಿತ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಒಂದು ಗೇಮ್ಸ್ ಆಡೋದಕ್ಕೆ ಬಿಟ್ಬಿಡಿ ಅವ್ರಿಗೆ ಸೊ ಇದ್ರಲ್ಲಿ ನೀವು ಏನೋ ಅವ್ರಿಗೆ ಹೇಳ್ಕೊಡೋದು ಬೇಡ ಏನು ಬೇಡ ಅವ್ರಿಗೆ ಕ್ಲಿಕ್ ಮಾಡೋಕ್ಕೆ ಬಿಡಿ ಏನಂತ ನೋಡೋಕ್ಕೆ ಬಿಡಿ ಆಟ ಆಡೋದಕ್ಕೆ ಬಿಟ್ಬಿಡಿ ಸೊ ನಾನು ಶೋ ಇದ್ದೀನಿ ಯಾಕಂತಂದರೆ ಎಲ್ಲ ಒಂದು ಆ್ಯಕ್ಟಿವಿಟೀಸು ತೋರಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಆ್ಯಕ್ಟಿವಿಟಿ ಸಿಗುತ್ತೆ ಸೊ ನಾನು ಲಾಸ್ಟ್ ಮೆಮೊರಿ ಇದರಲ್ಲಿ ನಾವು ಮೆಮ್ ಆರ್ಟ್ ಹೇಳಿದ್ವಿ ಮೆಮೊರಿ ಹೇಳಿದ್ವಿ ಈಗ ಗೇಮ್ಸ್ ಸೊ ಗೇಮ್ಸಿಗೆ ಹೋಗೋಣ ಸೊ ಗೇಮ್ಸಲ್ಲಿ ಇಷ್ಟು ನಾವು ಇಂಗ್ಲೀಷ್ ನೋಡಿದ್ವಿ ಜೊತೆಗೆ ಮ್ಯಾಕ್ಸ್ ನೋಡಿದ್ವಿ ಪೇಂಟ್ ಕಲರ್ಸ್ ಎಲ್ಲ ನೋಡಿದ್ವಿ ಸೊ ಅದೆಲ್ಲ ಸೇರಿಸಿ ಈ ಈ ಒಂದು ಗೇಮ್ಸಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ ಸೊ ಇದೇನಂತಂದರೆ ಕೀಬೋರ್ಡಲ್ಲಿ ಆಡೋದಿದು ಸೊ ಕೀಬೋರ್ಡಲ್ಲಿ ಈ ಮೌಸು ಆ ಚೀಸ್ನ ಬಂದು ತಿನ್ನಬೇಕು ಸೊ ಆ ಥರ ಹೇಗೆ ಹೋಗೋದು ಅಂತ ಸೊ ನಾನು ರಾಂಗಾಗಿ ಬಂದೆ ಸೊ ಮೇಲ್ಗಡೆ ಹೋಗಬೇಕು ಅಂದರೆ ಮೇಲ್ಗಡೆ ಯಾರೋ ಕೆಳಗಡೆ ಬರಬೇಕು ಅಂದರೆ ಕೆಳಗಡೆ ಯಾರೋ ರೈಟಿಗೆ ಬರಬೇಕು ಅಂದರೆ ಕೀಬೋರ್ಡಲ್ಲಿ ರೈಟ್ ಯಾರೋ ಲೆಫ್ಟಿಗೆ ಬರಬೇಕು ಅಂದರೆ ಲೆಫ್ಟ್ ಯಾರೋ ಸೊ ಈ ಥರ ಬಂದು ಅದು ಒಂದು ಚೀಸ್ನ ತಿನ್ನೋ ಥರ ಸೊ ಏನು ಈ ಥರ ಫ್ರೀ ಮಕ್ಕಳು ಈ ಥರ ಗೊತ್ತಾಗುತ್ತೆ ಯಾರಿಗೆ ಹೇಳೋದೇ ಬೇಡ ಕರೆಕ್ಟಾಗಿದ್ದೆ ಕರೆಕ್ಟ್ ಅಂತ ಇರುತ್ತೆ ಸೊ ಫನ್ನಾಗಿ ಇರುತ್ತೆ ಫ್ರೀ ಟೈಮಲ್ಲಿ ಬಿಡಿ ಸೊ ಇದೆಲ್ಲ ಅದೇ ಥರನೇ ಆಟಗಳಿರುತ್ತೆ ನೆಕ್ಸ್ಟ್ ಇದು ಮ್ಯಾಚ್ ಅನಿಮಲ್ಸ್ ಅಂತ ಸೊ ಯಾವ ಜೊತೆ ಕರೆಕ್ಟ್ ಯಾವುದಿದೆ ಅನ್ನೋದು ಸಿಮ್ ಇದಲ್ಲೇನು ನೆನಪಿಟ್ಕೊಳ್ಳೋದಾಗಲಿ ಅಥವಾ ಏನೋ ತಲೆ ಉಪಯೋಗಿಸೋ ಅಂಥದ್ದು ಏನಿಲ್ಲ ಜಸ್ಟ್ ಫನ್ಗೆ ಗೇಮ್ ಆಡೋದಕ್ಕೆ ಅಷ್ಟೇ ಈ ಥರ ಸೊ ಅದೇ ಥರ ಮ್ಯಾಚ್ ಅನಿಮಲ್ಸ್ ಆಯಿತು ನೆಕ್ಸ್ಟ್ ಕನೆಕ್ಟ್ ಬಲೂನ್ಸ್ ಅಂತಂದರೆ ಇದು ಕಲರ್ಸ್ ಸೊ ಕಲರ್ಸ್ ಬಗ್ಗೆನೂ ನಾವು ಹೇಳಿದ್ವಿ ಅಲ್ವಾ ಪೇಂಟಲ್ಲಿ ಸೊ ಆ ಥರ ಕಲರ್ಸ್ ಯಾವ್ಯಾವ ಕಲರ್ಸ್ ಅಂತ ಹೇಳಿ ಈ ಥರ ಕಲರ್ ಬಗ್ಗೆ ಕೂಡ ಒಂದು ಗೇಮ್ ಕೊಟ್ಟಿದ್ದಾರೆ ಸೊ ಆ ಥರ ಸೊ ಜೊತೆಗೆ ನಂಬರ್ಸ್ ಬಗ್ಗೆ ಕೊಟ್ಟಿದ್ದಾರೆ ಸೊ ನಂಬರ್ಸ್ ಯಾವುದು ಒನ್ ಟು ತ್ರೀ ಇದೆ ಇಲ್ಲಿ ಸೊ ಒನ್ ಟೂ ತ್ರೀ ಅಂತ ಈ ಥರ ಗೇಮ್ ಆಡೋದು ಓಕೆ ತಪ್ಪಾಗಿದೆ ತ್ರೀ ಇಲ್ಲಿದೆ ಓಕೆ ತ್ರೀ ಇದೆ ನೋಡಿ ಇದ್ರಲ್ಲಿ ಟ್ವಿಸ್ಟ್ ಇದೆ ಸೊ ಸುಮ್ಮನೆ ಹಾಗೆ ಹೆಂಗೋ ಆಡೋಕ್ಕಾಗಲ್ಲ ಇದು ಯಾವುದಿದೆ ಟೂ ಇದೆ ಇಲ್ಲಿ ಇದು ಒನ್ ಕರೆಕ್ಟ್ ಇದೆ ಕರೆಕ್ಟ್ ಅಂತ ತೋರಿಸುತ್ತೆ ಸೊ ಆ ಥರ ನಂಬರ್ಸ್ ಬಗ್ಗೆ ಗೇಮ್ಸ್ ಇದೆಲ್ಲ ಸೊ ಮೇಲೆ ಇದೇನಂತಂದರೆ ಇದೆಲ್ಲನೂ ಅರೇಂಜ್ ಮಾಡಬೇಕು ಹೆಂಗಂದ್ರೆ ಈಗ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಫೈವ್ ಹಂಗೆ ಬರಬೇಕು ಸೊ ಈ ಥರ ಹಿಂಗೆ ಕೆಳಗಡೆ ಮೇಲೆ ತೊಗೊಂಡ್ ಬರ್ತಾ ಅರೇಂಜ್ ಮಾಡೋ ಥರ ಅಂತ ಗೇಮ್ ಇದು ಸೊ ಈಗ ಒನ್ ಟೂ ಪಕ್ಕ ಬರಬೇಕು ನೆಕ್ಸ್ಟ್ ತ್ರೀ ಇಲ್ಲಿ ಹೋಗಬೇಕು ಅದಕ್ಕೆ ಹೆಂಗೆ ಮಾಡಬೇಕು ಅಂತ ಈ ಥರ ಹಿಂಗೆ ಅರೇಂಜ್ ಮಾಡ್ಕೊತಾ ಮಾಡ್ಕೊತ ಹೋಗಿ ಆಟೋ ಅಂಥ ಗೇಮು ಸೊ ಒನ್ ಟು ತ್ರೀ ಫೋರ್ ಫೈವ್ ಅಂತ ಕರೆಕ್ಟಾಗಿ ಬರಬೇಕಿದು ಸೊ ಮಕ್ಕಳು ಆ ಥರ ಅರೇಂಜ್ ಮಾಡ್ತಾ ಹೋಗಬೇಕು ಇದಕ್ಕೆ ಸ್ವಲ್ಪ ತಲೆ ಖಂಡಿತವಾಗ್ಲೂ ಉಪ್ಲೋ ಉಪಯೋಗಿಸಲೇಬೇಕು ಸೊ ಉಪಯೋಗಿಸ್ಕೊಂಡು ಒನ್ ಟು ತ್ರೀ ಫೋರ್ ಫೈವ್ ಅಂತ ಸೆಟ್ ಮಾಡ್ಕೋಬೇಕು ಸೊ ಅದನ್ನು ತುಂಬ ಟೈಮ್ ತೊಗೊಳುತ್ತೆ ಅದು ಆಡಬಹುದು ಬಟ್ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಸೊ ನಿಮ್ಮ ಬೇಡ ನೆಕ್ಸ್ಟ್ ಹೋದರೆ ಇನ್ನೂ ಜಾಸ್ತಿ ನಂಬರ್ಸ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ತನಕ ನೀವು ಆರ್ಡರ್ ಆಗಿ ಕೂರಿಸ್ಬೇಕು ಸೊ ನೀವು ಇದನ್ನು ಈ ಥರ ಸೈಡಿಗೆ ತೊಗೊಂಬಂದು ಮೇಲ್ಗಡೆ ಕೆಳಗಡೆ ಮೂವ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡು ಇದೆಲ್ಲ ಕ್ಯೂಬ್ಸ್ನ ನೀವು ಈ ಥರ ಲಾಸ್ಟಲ್ಲಿ ಒನ್ ಇಲ್ಲಿಗೆ ಬರಬೇಕು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಥರ ಕೂತ್ಕೋಬೇಕು ಅದು ಸಾರಿ ನೆಕ್ಸ್ಟು ಅದೇ ಥರ ನಂಬರ್ಸ್ ಈ ಥರ ನಂಬರ್ಸ್ ಏನೇ ಸ್ವಲ್ಪ ಏನೋ ಬೇರೆ ಥರ ಕೊಟ್ಟಿದ್ದಾರೆ ನಂಬರ್ಸ್ನ ಅರೇಂಜ್ ಮಾಡೋದಕ್ಕೆ ಸೊ ನೆಕ್ಸ್ಟು ಅದೇ ಥರ ಇಮೇಜ್ ಇದೆ ಸೊ ಇಮೇಜ್ನು ನೀವು ನೀಟಾಗಿ ಇಲ್ಲಿ ಕೆಳಗಡೆ ತೋರಿಸಿದಾರಲ್ವಾ ಆ ಥರ ಇಮೇಜಿಗೆ ಮಾಡಬೇಕು ಸೊ ಇದು ಟೈಮ್ ತಗೊಳುತ್ತೆ ಕರೆಕ್ಟಾಗಿ ಹಾಗೆ ಬರಬೇಕು ಯಾಕೆಂದರೆ ತುಂಬ ಸತಿ ನಾವು ಇದ ಈ ಕಡೆ ಆ ಕಡೆ ಮೂವ್ ಮಾಡ್ಕೊಂಡು ಮಾಡಿಕೊಂಡು ಮಾಡಬೇಕು ಸೊ ಟೈಮ್ ತಗೊಳ್ಳೋದ್ರಿಂದ ನಾನು ಫುಲ್ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಹೇಳಿದೆ ಅಷ್ಟೇ ಹೆಂಗೆ ಆಡೋದು ಅಂತ ಅಷ್ಟೇ ಇದನ್ನು ಸೊ ನೋಡಿ ಕಣ್ಣಿಲ್ಲಿ ಬರಬೇಕು ಕಾಲು ಇಲ್ಲಿಗೆ ಬರಬೇಕು ಸೊ ಅದಕ್ಕೆ ಇಲ್ಲಿ ಇದು ತಲೆ ಕೊಂಬಿದು ಇಲ್ಲಿ ಮೇಲ್ಗಡೆ ಬರಬೇಕು ಸೊ ಆ ಥರ ಮೂವ್ ಮಾಡಿಕೊಂಡು ಆ ಒಂದು ಏನು ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ವೇರ್ಸ್ಗಳನ್ನ ಮೂವ್ ಮಾಡಿಕೊಂಡು ಮಾಡಿ ಅದೇ ಥರ ಇಲ್ಲಿ ಫ್ರೂಟ್ಸ್ ಇದೆ ಅನಿಮಲ್ಸ್ ನೋಡಿದ್ರೆ ಅದೇ ಥರ ಇಲ್ಲಿ ಫ್ರೂಟ್ಸ್ ಇದೆ ಅದಾದಮೇಲೆ ಕಡೆಗೆ ನಂಬರ್ಸ್ ಇದೆ ಸೊ ನಂಬರ್ಸು ಅದೇ ಥರ ಈ ಥರ ಟೂ ಹಿಂಗೆ ಬರಬೇಕು ಸೊ ನಂಬರ್ಸ್ ಇದೆ ನೀವು ಬೇಡ ಅಂತಲೇ ಇಂಥ ನೆಕ್ಸ್ಟ್ಗೆ ಹೋದರೆ ನೆಕ್ಸ್ಟ್ ಬರುತ್ತೆ ಆ ಥರ ಸೊ ಇದೆಲ್ಲ ಫನ್ನಿಗೆ ಆಟ ಆಡೋವಂಥ ಗೇಮು ಬಟ್ ಈ ಲಾಸ್ಟ್ ಇದೆಯಲ್ಲ ಇದನ್ನು ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಲಾಸ್ಟ್ ರೋ ಅಲ್ಲಿ ಏನಿದೆ ಸೊ ಇದು ಡಿಫಿಕಲ್ಟ್ ಇದೆ ಇದನ್ನು ಹೈಸ್ಕೂಲ್ ಮಕ್ಕಳು ಆಡಿ ಟೈಮ್ ತೊಗೊಳ್ಳುತ್ತೆ ಹಾಗಂತ ಟೀಚರ್ಸ್ ಏನು ಆಡಬಾರ್ದು ಅಂತ ಏನಿಲ್ಲ ಖಂಡಿತ ನೀವು ನಿಮ್ಮ ಫ್ರೀ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಎಲ್ಲ ಕೆಲ್ಸದ ಒತ್ತಡದಲ್ಲಿ ಆ ಟೈಮಲ್ಲಿ ನೀವು ಈ ಲಾಸ್ಟ್ ಗೇಮ್ಸ್ನ ಆಡಿ ಬಿಕಾಸ್ ಇದೊಂಥರ ಪಜಲ್ ಇದು ಬಿ ಬಿಡಿಸೋ ಥರ ಅಂತ ಹೇಳ್ತಾರಲ್ಲ ಆ ಥರ ಕರೆಕ್ಟಾಗಿ ಕರೆಕ್ಟಾಗಿ ಹಾಗೆ ಬಂದು ಕೂತ್ಕೋಬೇಕು ಅಲ್ಲಿ ಏನು ಅನಿಮಲ್ಸ್ ಇರಲಿ ಅಥವಾ ಬೇರೆ ಏನಿರುತ್ತೆ ಸೊ ಇದು ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಫನ್ನಾಗೂ ಇರುತ್ತೆ ಆಟ ಆಡೋದಕ್ಕೆ ಸೊ ಇದೆಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ ಟ್ರೈ ಮಾಡ್ಬೋದು ಮಿಕ್ಕಿದೆಲ್ಲ ತುಂಬ ಸಿಂಪಲ್ ಗೇಮ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಪ್ರೈಮರಿ ಒಂದು ಎರಡು ಮೂರು ತರಗತಿ ಮಕ್ಕಳೆಲ್ಲ ಆಡ್ಬೋದು ಇದೆಲ್ಲ ತುಂಬ 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 ಸಿಂಪಲ್ಲು ಇಷ್ಟು ಕಾಂಬಿನೇಷನ್ಸ್ ಏನಿತ್ತು ಅಂತಂದರೆ ಇಂಗ್ಲೀಷು ಜೊತೆಗೆ ಮ್ಯಾಕ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಸೇರಿಸಿ ಒಂದು ಗೇಮ್ ಅಂತ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಜಸ್ಟ್ ಫನ್ನಿಗೆ ಇದೆಲ್ಲ ಬಟ್ ಲಾಸ್ಟ್ ಮಾತ್ರ ಒಂದು ಸ್ವಲ್ಪ ಟೈಮ್ ತೊಗೊಳ್ತೆ ತಲೆನೋ ಉಪಯೋಗಿಸಿ ಆಡಬೇಕಾಗತ್ತೆ ಇದಿಷ್ಟು ನಾನು ಆ್ಯಕ್ಟಿವ್ ಟೂಲಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದಾಗಿತ್ತು ಎಲ್ಲ ಒಂದು ವಿಭಾಗಗಳಾಗಿ ಮಾಡಿ ಆ ವಿಭಾಗದ ಬಗ್ಗೆ ಮಾಹಿತಿನ ತಿಳಿಸ್ಕೊತಾ ಬರ್ತಾ ಅದರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಯಾವ ತರಗತಿ ಮಕ್ಕಳಿಗೆಲ್ಲ ನೀವು ಹೇಳ್ಕೊಡ್ಬೋದು ಅನ್ನೋದು ನಿಮ್ಮ ಸಿಲೆಬಸ್ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ಸೊ ಅದೆಲ್ಲ ನಾನು ನಿಮಗೆ ಇದರಲ್ಲಿ ಎಲ್ಲ ವೀಡಿಯೋಸ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದೊಂದು ಟೂಲ್ನ ಟ್ರೈ ಮಾಡಿ ಇದನ್ನ ಎಲ್ಲಿಗೆ ಬೇಕು ಎಲ್ಲಿಗಿದು ಸೂಟ್ ಆಗುತ್ತೆ ಈ ಒಂದು ಏನೋ ಯಾವ ಸಬ್ಜೆಕ್ಟಿಗೆ ನಮ್ಮ ಸಬ್ಜೆಕ್ಟ್ ಹೇಳಿದ್ದೀನಿ ಯಾವ ಒಂದು ಏನಂತಾರೆ ಕ್ಲಾಸ್ ಮಕ್ಕಳಿಗೆ ಅಥವಾ ಯಾವ ಒಂದು ಕಾನ್ಸೆಪ್ಟಲ್ಲಿ ಇದು ಬರುತ್ತೆ ಅನ್ನೋದಕ್ಕೆ ನೀವು ಸೆಟ್ ಮಾಡಿಕೊಂಡು ಎಲ್ಲಿ ಹೇಳ್ಕೊಡ್ಬೋದು ಅನ್ನೋದನ್ನ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ನೀವು ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಈ ಒಂದು ಟೂಲ್ ಅಥವಾ ಗೇಮ್ನ ಅಂದರೆ ಈ ಒಂದು ಕೆಟಗರಿನ ಸೊ ಆವಾಗ ಮಕ್ಕಳು ನೋಡಿ ಕಲ್ತ್ಕೊಳ್ಳೋದು ಜಾಸ್ತಿ ಆಗಿರೋದ್ರಿಂದ ಅಂದರೆ ನೋಡಿದಾಗ ತುಂಬ ಬೇಗ ಕಲ್ತ್ಕೊಂಡು ಜಾಸ್ತಿ ಹೊತ್ತು ನೆನ್ ಇಟ್ಕೊಳೋದ್ರಿಂದ ಇದು ಖಂಡಿತವಾಗ್ಲೂ ಎಫೆಕ್ಟ್ ಇದ್ದೇ ಇರುತ್ತೆ ಎಫೆಕ್ಟಿವ್ ಆಗಿರುತ್ತೆ ಜೊತೆಗೆ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ ಹಾಗೆ ಇದು ಏನಂದ್ರೆ ನೀವು ಹೇಳ್ಕೊಟ್ಟ ಮೇಲೆ ಯಾವುದೇ ಒಂದು ಕೆಟಗರಿಲಿ ನೀವು ಹೇಳ್ಕೊಟ್ಟ ಮೇಲೆ ಅದು ಏನು ನಿಮಗೆ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆ ಇರೋದ್ರಿಂದ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಮಕ್ಳಿಗೆ ಅದು ಅರ್ಥ ಆಗ್ತಿದೆಯ ಗೊತ್ತಾಗುತ್ತೆ ಅವ್ರಿಗೆ ಅರ್ಥ ಆಗಿದ್ಯಾ ಇಲ್ವಾ ಅಂತ ಹಾಗಾಗಿ ಇದೊಂಥರ ಅಲ್ಲೇ ರಿಸಲ್ಟ್ ಕೊಡೋ ಥರ ಒಂದು ಟೂಲು ಹೇಳ್ಕೊಟ್ಟಿದ್ದು ಕರೆಕ್ಟ್ ಆಗಿದ್ಯಾ ಅರ್ಥ ಆಗ್ತಿದೆಯಾ ಈ ಒಂದು ಮೆಥಡ್ನ ನಾನು ಕಂಟಿನ್ಯೂ ಮಾಡ್ಬೋದಾ ಇಲ್ವಾ ಅನ್ನೋದಕ್ಕೆ ಸೊ ಟೀಚರ್ಸ್ ಇದನ್ನ ಪ್ಲಾನ್ ಮಾಡ್ಕೊಳ್ಳಿ ಹೇಗೆ ಮಾಡಬಹುದು ಮಕ್ಕಳು ಈ ಗೇಮ್ಸ್ ಆಗಿರ್ಬೋದು ಅದೆಲ್ಲ ನಾನು ಹೇಳೋದಲ್ಲ ಅದನ್ನ ನೀವು ನಿಮ್ಮ ಒಂದು ಫ್ರೀ ಟೈಮ್ ಅಲ್ಲಿ ನೀವು ನೀವು ಆಡ್ಬೋದು ಜೊತೆಗೆ ಮಕ್ಕಳು ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ ಏನೇನಿದೆ ಒಂದು ಕೆಟಗರಿಂದ ಎಕ್ಸ್ಪ್ಲೋರ್ ಮಾಡಿ ಇದೆಲ್ಲ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಬ್ಜೆಕ್ಟ್ ಬಗ್ಗೆ ಇನ್ನೂ ಕಲ್ತ್ಕೋಬೇಕು ಕಲ್ತ್ಕೋಬೇಕು ಅಂತ ಆಸಕ್ತಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಈ ಟೂಲ್ ನಿಮಗೆ ಸಹಾಯಕ್ಕೆ ಬಂದೇ ಬರುತ್ತೆ ಹೇಗೆ ಬೇಕು ಎಲ್ಲಿ ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಈ ಟೂಲ್ನ ಖಂಡಿತವಾಗ್ಲೂ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು